ನನಗೆ ಈ ಕ್ವೆಶ್ಚನ್ನ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿಸ್ರಿ ಅಂತ ಹೇಳ್ತಾ ಇದ್ರಿ. ಈ ಥರ ಕ್ಯಾಲೆಂಡರ್ ಮೇಲೆ ಕ್ವೆಶನ್ಸ್ಗಳು ಕೇಳಿದಾಗ ನಾನು ಕ್ಯಾಲೆಂಡರ್ ಚಾಪ್ಟರ್ನ ಈಗಾಗಲೇ ಹೇಳಿದ್ದೀನಿ, ಬಟ್ ಅವಾಗ ಅಷ್ಟು ಕ್ವೆಶನ್ಸ್ಗಳನ್ನ ನಾನು ತೊಗೊಂಡು ಡಿಸ್ಕಸ್ ಮಾಡಿದ್ದಿಲ್ಲ. ಇವತ್ತು ಡೈರೆಕ್ಷನ್ಸ್ ಚಾಪ್ಟರ್ಗಳು ಮುಗಿದಿದೆ, ಆ ಚಾಪ್ಟರ್ ಮುಗಿದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಬಟ್ ಈ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ ತಕ್ಷಣ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಏನಿದೆಪ್ಪ ಅಂದ್ರೆ ಜನವರಿ 5, 2016 ಸೋಮವಾರವಾದರೆ ಅದೇ ವರ್ಷದ ಪರಿಸರ ದಿನಾಚರಣೆ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತೇಳಿ. ಇಲ್ಲಿ ಪರಿಸರ ದಿನಾಚರಣೆ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿಲ್ಲ. ಡೇಟ್ ಕೊಟ್ಟಿಲ್ಲ ಅಂದರೆ ನಮಗೆ ನೆನಪಿರಬೇಕು, ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ನಾವು ಆಚರಣೆ ಮಾಡ್ತೀವಿ ಅಂತೇಳಿ. ಅದು ಒಂದು ನೆನಪಿತ್ತಪ್ಪ ಅಂದ್ರೆ ನಾವು ಇದನ್ನು ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿರಿ, ಜನವರಿ 5, 2016 ಯಾವಾಗ ಹೇಳಿದ್ದಾರೆ, ಸೋಮವಾರ ಹೇಳಿದ್ದಾರೆ. ಜೂನ್ 5, 2016 ಅಂದರೆ ಜೂನ್ 5, 2016 ಅದೇ ವರ್ಷ ಅಂದ್ರೆ 2016 ಒಳಗಡೆ ಯಾವ ವಾರ ಅಂತೇಳಿ ಕ್ವೆಶನ್ ಕೇಳ್ತಾನೆ. ಆವಾಗ ಜನವರಿ 5ರಿಂದ ನಾವು ಜೂನ್ 5ರ ತನಕ ಡೇಟ್ಗಳು ಎಷ್ಟು ದಿನಗಳು ಇರ್ತಾವೆ ಅಂತ ಕೌಂಟ್ ಮಾಡ್ಕೋಕ್ಕೆ ಬಂದರು. ಇಲ್ಲಿ ಜನವರಿ ಒಳಗಡೆ 5 ದಿನ ಆಯ್ತಪ್ಪ ಅಂದರೆ ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತವೆ, 31 ದಿನ ಇರ್ತವೆ. 31ರ ಒಳಗಡೆ ಈ 5 ದಿನ ಇದೆ ಇಲ್ಲ ಆಲ್ರೆಡಿ, ಹಾಗಾದರೆ 31ರ ಒಳಗಡೆ 5 ದಿನನ ಮೈನಸ್ ಮಾಡಿಬಿಡ್ರಿ. ಇನ್ನೂ ಎಷ್ಟು ದಿನ ಉಳಿತು, 26 ದಿನ ಉಳಿತು. ಹೌದಾ, 26. ಫೆಬ್ರವರಿ ಒಳಗಡೆ ಎಷ್ಟು ದಿನಗಳಿರ್ತವೆ, 28 ದಿನ ಇರ್ತಾವೆ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಕ್ವೆಶನ್ ಕನ್ಫ್ಯೂಸ್ ಏನಾಗ್ತದೆ ಗೊತ್ತಾ, ಇದು ಅಧಿಕ ವರ್ಷ ಇದೆ, ಅಧಿಕ ವರ್ಷದಲ್ಲಿ 29 ದಿನಗಳು ಇರ್ತವೆ. 29 ದಿನಗಳಿದ್ದವಪ್ಪ ಅಂದ್ರೆ ನಾವು ಇದನ್ನು 29 ದಿನ ಅಂತ ಬರ್ಕೋಬೋದು. ಬಟ್ ಇವು ಅಷ್ಟು ದಿನಗಳು ಬರ್ಕೊಂಡು ಕೂಡಿಸಿ ಲೆಕ್ಕ ಮಾಡಿದರೂ ಅಷ್ಟೇ ಬರ್ತೈತಿ. ಬಟ್ ನಾ ಏನು ಮಾಡ್ತೀನಪ್ಪ ಅಂದ್ರೆ ಈ 26 ಜನವರಿ ಒಳಗಡೆ 26 ದಿನ ಇರ್ತಾವೆ ಅಂತ ಬರ್ಕೊಂಡಿದ್ದೆ. ಈ ಜನವರಿ 26ಕ್ಕೆ 7ರಲ್ಲೇ ಭಾಗಾಕಾರ ಮಾಡಿಬಿಡ್ತೀನಿ. ಯಾಕೆ 7ರಲ್ಲೇ ಭಾಗಾಕಾರ ಮಾಡ್ತೀನಪ್ಪ ಅಂದ್ರೆ ವಾರಕ್ಕೆ 7 ದಿನ ಇರ್ತಾವೆ. ನೀವು 7ರಲ್ಲೇ ಭಾಗಾಕಾರ ಮಾಡಿದ್ರಪ್ಪ ಅಂದರೆ ಯಾವ ದಿನ ಆಗಿರ್ತದಪ್ಪ ಅಂದ್ರೆ ಶೇಷ 0 ಬತ್ತಪ್ಪ ಅಂದ್ರೆ ಅದೇ ವಾರ ಆಗಿರ್ತದೆ. ಬಟ್ 7ರಲ್ಲೇ 7, 7, 3ರಲ್ಲೇ 21. ಇನ್ನೂ ಎಷ್ಟು ದಿನ ಉಳಿತು, ಇನ್ನೂ 5 ದಿನ ಉಳಿತು. ಹೌದಾ, 21 ದಿನ ತೆಗೆದುಬಿಟ್ರೆ ಸುಮ್ಮನೆ ಕೂಡಿಸಾಕೆ ದೊಡ್ಡ ಸಂಖ್ಯೆ ಆಗ್ತದೆ, ಅದಕ್ಕೆ ಬೇಡ. ಹಾಗಾಗಿ 26 ಒಳಗಡೆ 21 ತೆಗೆದುಬಿಟ್ರಪ್ಪ ಅಂದ್ರೆ ಇನ್ನೂ ಎಷ್ಟು ದಿನ ಉಳಿತು, 5 ದಿನ ಉಳಿತು. ಹಾಗಾದರೆ ಇನ್ನಾನು ಜನವರಿ ಒಳಗಡೆ ಎಷ್ಟು ದಿನ ಅಂತ ಬರ್ಕೋಬೇಕು ಇವಾಗ, 5. ಫೆಬ್ರವರಿ ಒಳಗಡೆ 29 ದಿನ ಇರ್ತವೆ ಅಧಿಕ ವರ್ಷದಲ್ಲಿ, 28 ತೆಗೆದು ಬಿಡ್ರಿ. ಯಾಕಂದ್ರೆ 28, 7 ಅಂತ ಭಾಗಾಕಾರ ಆಗ್ತದೆ. ಹೀಗಾಗಿ ಇನ್ನೂ ಎಷ್ಟು ದಿನ ಉಳಿತಲ್ಲಿ, 1 ದಿನ ಉಳಿತು. ಮ್ಯಾಗ ಹೆಚ್ಚಿಗೆ 1 ದಿನ ಇರ್ತದಲ್ಲ, 29, 28 ದಿನ ತೆಗೆದಿದ್ದೀನಿ, 1 ದಿನ ಉಳಿತು. ಇನ್ನು ನೆಕ್ಸ್ಟು ಮಾರ್ಚ್ ಒಳಗಡೆ, ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಈ ಥರನೂ ಮಾಡ್ತಾರೆ, ಜನವರಿ ಫೆಬ್ರವರಿ ಮಾರ್ಚ್, ಮಾರ್ಚ್ ಒಳಗಡೆ 31 ದಿನಗಳು ಇರ್ತವೆ. 31 ದಿನದಾಗ 28 ದಿನ ತೆಗೆದು ಬಿಡ್ರಿ. ಯಾಕಂದರೆ 28, 7 ಅಂತ ಭಾಗಾಕಾರ ಆಗ್ತದೆ. ಇನ್ನೂ ಎಷ್ಟು ದಿನ ಉಳಿತು, 3 ದಿನ ಉಳಿತು. ಮಾರ್ಚ್ ಒಳಗಡೆ 3 ದಿನ. ನೆಕ್ಸ್ಟ್ ಏಪ್ರಿಲ್ 30, ಹಾಗಾದರೆ 28 ತೆಗೀರಿ, ಇನ್ನೂ 2 ದಿನ ಉಳಿತು. ನೆಕ್ಸ್ಟು ಮೇ 31 ಒಳಗಡೆ 28 ತೆಗೀರಿ, ಇನ್ನೂ 3 ಉಳಿತದೆ ಆ 3ರಲ್ಲಿ. ಇನ್ನು ನೆಕ್ಸ್ಟ್ ಜೂನ್ 5ಲ್ಲ 5ನ ಕ್ಯಾಲ್ಕುಲೇಟ್ ಮಾಡಬೇಕು. 5 ಇವಾಗ ಒಟ್ಟು ಕೂಡಿಸ್ರಿ, 5, 5, 10, 10. ಇಲ್ಲಿ ನೋಡಿರಿ, 10, 1, 3, 13, 13, 1, 2, 15, 15, 1, 3, 18, 18, 1, 19. ಈ 19ನ 7ರಿಂದ ಭಾಗಾಕಾರ ಮಾಡಿಬಿಟ್ರೆ ಅಷ್ಟೇ, 7ಲೇ 7, 7 ಆಡಲೇ 14. ಈ 19ರ 14 ಹೋದ್ರೆ 15 ಉಳಿತದೆ, ಸಾರಿ 19ರ 14 ಹೋದ್ರೆ 5 ಉಳಿತದೆ. ಹೌದಾ, 5 ಉಳಿತದಲ್ಲ, 19ರ 14 ಕಳೆದ್ರೆ 5 ಉಳಿತದೆ. ಈ 5 ವಿಷಮ ದಿನ ಉಳಿತಲ್ಲ, ಸೋಮವಾರದಿಂದ 5 ದಿನ ನೀವು ಮುಂದಕ್ಕೆ ಹೋಗ್ಬೇಕಷ್ಟೇ. ಸೋಮವಾರದನ್ನ ಬಿಟ್ಬಿಡ್ರಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವಾರ ಆಗಿರ್ತದಪ್ಪ ಅಂದ್ರೆ ಶನಿವಾರ ಆಗಿರ್ತದೆ. ಜೂನ್ 5, 2016 ಯಾವಾರ ಆಗಿರ್ತದಪ್ಪ ಅಂದ್ರೆ ಶನಿವಾರವಾಗಿರ್ತದೆ. ಈ ಥರ ಕ್ವೆಶನ್ಸ್ಗಳನ್ನು ಸಿಂಪಲ್ಲಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಲೋ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸ್ಪೀಡಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನೀವು ಆನ್ಸರ್ಸ್ಗಳನ್ನ ಮಾಡ್ಬೋದು. ಈ ಚಾಪ್ಟರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ, ಡೈರೆಕ್ಷನ್ಸ್ಗಳು ಇನ್ನು ಪಾರ್ಟ್ 2 ಮುಗಿದ ಮೇಲೆ. ಓಕೆ, ಥ್ಯಾಂಕ್ ಯು.